ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ ನಿಮಗೆ? ಕರೆಕ್ಟಾಗಿ ನಿಂತಿದೆ ಅಲ್ವಾ? ಆದರೆ ಸ್ವಲ್ಪ ಹಾಡಿದ್ರೆ ಹಿಂಗಿರುತ್ತೆ. ನಾನು ಎಲ್ಲರ ಬಗ್ಗೆ ಯೋಚನೆ ಮಾಡ್ತೀನಿ, ಇವತ್ತು ಸ್ವಲ್ಪ ಹಾಕೊಂಡವ್ರ ಬಗ್ಗೆ ಯೋಚನೆ ಮಾಡೋಣ. ನಾನು ಅಂದ್ಕೊಂಡಿರೋದು ಹಂಗೆ ಅಷ್ಟೇ. ಮನುಷ್ಯ ನೆಟ್ಟಿಗಿದ್ದರೆ ಸುಮ್ಮನಿರಿ ಸುಮ್ಮನಿರಿ, ಕುಡಿದ್ಮೇಲೆ ಮಾತಾಡಬಾರ್ದು, ಅಲ್ಲಾಡಬಾರ್ದು ಅಂತಾರೆ. ಅಲ್ಲಾಡ್ದು ಅಂದರೆ ಊಟ ಕೊಡ್ತಾರೆ ಗೊತ್ತಾ? ಅದಕ್ಕೆ ಕುಡಿಯೋದು ಅಂದರೆ ಸುಲಭ ಅಲ್ಲ. ಇವಾಗ ಸಿಗಲ್ಲ ಬಿಡಿ, ಕರೆಂಟಲ್ಲಿ ಸಿಗ್ತಾ ಇಲ್ಲ, ಇನ್ನು ಊಟಲ್ಲಿ ಸಿಗ್ತದೆ. ಎಲ್ಲ ಕಡೆದ್ರೆ ಬೀಗಾಕ್ಬಿಟ್ಟಿದೆ. ಎಲ್ಲೂ ಹೋಗಬಾರ್ದು, ಏನೂ ಕುಡಿಬಾರ್ದು, ಏನೂ ತಿನ್ನಬಾರ್ದು, ಕರೆಕ್ಟಾಗಿ ಮನೇಲಿರಬೇಕು ಅಂತ. ಈ ಟೈಮಲ್ಲಿ ಮನೇಲಿರಬೇಕು. ಆ್ಯಕ್ಚುಲಿ ಮನೇಲಿ ಈ ಟೈಮಲ್ಲಿ ಇರಬೇಕಾಗಿತ್ತು, ಬಟ್ ವರ್ಕಿಂಗ್ ಮಾಡ್ಕೊಟ್ಟಿಲ್ಲ. ಇದ್ದಿದ್ರೆ ಅದ್ರ ಮಜಾನೇ ಬೇರೆ. 21 ದಿವಸ ಅಲ್ಲ, 21 ವರ್ಷ ಬಂದ್ ಮಾಡಲಿ, ಅದಿರಬೇಕು ಅಂತ. ಅಲ್ವಾ? ಎಷ್ಟು ಗ್ರೇಟು. ನೀವು ಅನ್ಕೋಬೋದು, ಏಯ್ ಕುಡ್ಕ ಯಾಕೆ ಹಿಂಗೆ ಮಾತಾಡ್ತೀಯಾ, ನಾಚೆ ಅಲ್ಲ, ಒಂದು ಸತ್ತೋಗ್ಬಿಟ್ಟೆ ಕುಡಿದ್ಬಿಟ್ರೆ ನೀವು ಜಾಸ್ತಿ ಕುಡಕ್ಕೆ ಹೋಗ್ಬೇಡ. ಹಾಗೆ ದಿವಸ ಕುಡಿತಾ ಇದ್ರೆ ಯಾವ ಥರ ಒಂದು ದಿವಸ ಸತ್ತೋಗ್ಬಿಟ್ಟೆ, ಯಾವ ಥರ ಒಂದು ದಿವಸ ಸಾಯ್ತೀನಿ. ನೀವೇನು ಯಾವ ಥರ ಒಂದು ದಿವಸವರೆಗೂ ಇಡೀ 500 ವರ್ಷ ಬದುಕಿರ್ತೀರಾ? ಎಲ್ಲರೂ ಹೋಗಲೇಬೇಕು. ನಾವು ಸ್ವಲ್ಪ ಜಲ್ದಿ ಹೋಗ್ಬೋದು ಅಥವಾ ಸ್ಲೋ ಹೋಗ್ಬೋದು, ಒಳ್ಳೆ ಚೆನ್ನಾಗಿದಲ್ಲ. ಏಯ್ ನಾವು ಕುಡುಗ್ರು ಅಂದರೆ ಸುಲಭ ಅನ್ಕೋಬೇಡಿ ಗೊತ್ತಾ? ನಾವು ಗೌರ್ಮೆಂಟ್ ನಡೆಸೋದ್ರೆ ನಾವು ನಾವು ಕರೆಕ್ಟಾಗಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಲೈಟಲ್ಲಿ ಉರಿತದೆ, ತಾರಲ್ಲಿ ಹಾಕ್ತೀರಾ, ನಮ್ಮ ದುಡ್ಡಲ್ಲಿ ತಾನೇ ಆಗೋದು. ನಮಗೆ ಮರ್ಯಾದೆ ಕೊಡದೆ ಹೋದ್ರೆ ಎಲ್ಲ ಸುಮ್ಮನೆ ಒಂದು 10,000 ರೂಪಾಯಿ ಟ್ಯಾಕ್ಸ್ ಕೊಟ್ಬಿಟ್ರೆ ನಿಮ್ಮ ಕಾರ್ಗೆ ಪಾರ್ಕಿಂಗ್ಗೆ ಜಾಗ ಕೊಡಿದ್ರೆ ಮಾರ್ಕ್ ಮಾಡಿಬಿಟ್ಟು ಕರೆಕ್ಟಾಗಿ ಪಾರ್ಕ್ ಮಾಡ್ಕೊಳ್ಳಿ, ಪಾಪ ಟ್ಯಾಕ್ಸ್ ಕಟ್ತಾರೆ. ಏನು ಹೋದ ತಕ್ಷಣ ಏ ಟ್ಯಾಕ್ಸ್ ಕಟ್ಟಿರೋ ಗಾಡಿ ರೀ, ನಾವು ದಿವಸ ಟ್ಯಾಕ್ಸ್ ಕಟ್ತೀವಪ್ಪ. ಸಾಯಂಕಾಲ 5:30 ಆದ ತಕ್ಷಣ ಹೋಗಿ ನಮ್ಗೆ ಎಲ್ಲಿ ಕೊಟ್ಟಿದ್ದೀರಾ ಡ್ರಿಂಕ್ ಆ್ಯಂಡ್ ಸ್ಲೀಪ್ ಅಂತ ಒಂದು ಜಾಗ ಕೊಟ್ಟಿದ್ದೀರಾ? ಬಾರಲ್ಲಿ ನಾವು ಎಷ್ಟು ಮರ್ಯಾದೆಯಿಂದ ಇರ್ತೀವಿ ಗೊತ್ತಾ? ನಾವು ನಮ್ಮಷ್ಟು ಮರ್ಯಾದಸ್ತರು ಯಾರೂ ಇಲ್ಲ. ಗೌರ್ಮೆಂಟಿಗೆ ಇಷ್ಟು ಟ್ಯಾಕ್ಸ್ ಕೊಟ್ಟರು ಸ್ವಲ್ಪ ಅಹಂಕಾರ ನಮಗಿದೆಯಾ? ನಾವು ಟ್ಯಾಕ್ಸ್ ಕೊಟ್ಟಿರೋದು ಈ ದೇಶ ನಡೆಸೋದು ಅಂತ ಉಡೇಟ ಅಂದ್ಕೊಂಡಿದ್ದೀರಾ ನೀವು? ನಾವು ಎಷ್ಟು ಡಿಸಿಪ್ಲಿನ್ ಆಗಿರ್ತೀವಿ ಬಾರ ಹತ್ರ. ಓ ಎಲ್ಲ ಕಡೆ ಜಗಳ ಆಡ್ತಾರೆ ಟಿಕೆಟ್ಗೆ, ಅದಕ್ಕೆ ಇದಕ್ಕೆ. ನಾವು ಬಾರ ಹತ್ರ ಸುಮ್ಮನೆ ಬ್ಯಾಮಿಚೂರ್ ಆಯ್ತು, ತಪ್ಪಕ್ಕೊಳ್ಳಿ, ಥ್ಯಾಂಕ್ ಯು ಅಣ್ಣ. ಎಷ್ಟು ಮರ್ಯಾದೆ ನಮ್ಮ ಏ ನಮ್ಗಿಂತ ಒಳ್ಳೆಯವ್ರು ಯಾರಿದ್ದಾರೆ? ಪೆಟ್ರೋಲ್ ಜಾಸ್ತಿ ಮಾಡಿ ಗಲಾಟೆ ಮಾಡ್ತಾರೆ, ಅಕ್ಕಿ ರೇಟ್ ಜಾಸ್ತಿ ಮಾಡಿ ಬಸ್ ರೇಟ್ ನೋಡಿ ಎಲ್ಲಾದರೂ ಸ್ಟ್ರೈಕ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಎಲ್ಲ ಅಲ್ಲೋಗಿ ಅಲ್ಲಿ ಹೇಳ್ತಾರೆ ಏ ರೇಟ್ ಜಾಸ್ತಿ ಮಾಡಿದ್ರೆ ಜನಗಳು ತೊಂದರೆ ಇಲ್ಲ. ನಮಗೆ ವೆರಿ ಇಂಪಾರ್ಟೆಂಟ್ ವಸ್ತು, ಎಷ್ಟು ಸತಿ ರೇಟ್ ಜಾಸ್ತಿ ಮಾಡಿದ್ರೆ ನಾವು ಎಲ್ಲ ಯಾವ ಥರ ಗಲಾಟೆ ಮಾಡಿದ್ದೀವಲ್ಲ ನಾವು. ಯಾಕ್ರಿ 100 ರೂಪಾಯಿ ಬಾಟ್ಲಿಗೆ 1,000 ರೂಪಾಯಿ ತೊಗೋತೀರಾ ಅಂತ? 80% ಟ್ಯಾಕ್ಸ್ ತೊಗೋತೀರಾ? ಆದರೂ ಸುಮ್ಮನೆ ಇರ್ತೀವಿ, ಎಷ್ಟು ಒಳ್ಳೆಯವ್ರು ನಾವು. ಆ್ಯಕ್ಚುಲಿ ಮನುಷ್ಯ ಕುಡಿದ್ರೆ ದೇವ್ರ ಹತ್ತಿರ ಅನ್ನೋದು ಕರೆಕ್ಟು. ಹಾಂ ನಾವು ಕರೆಕ್ಟ್ ಇರ್ತಿದ್ದೆವು, ಒಳ್ಳೆ ಚೆನ್ನಾಗಿತ್ತಲ್ಲ. ನಾವು ಯಾರು ತೊಂದರೆ ಕೊಟ್ಟಿದ್ದೀವೋ ನಾವು ನಮ್ಮ ಪಾಡಿಗೆ ನಮ್ಗೆ ಕುಡ್ಕೊಂಡು ನಮ್ಮ ಲಿವರ್ ನಾವು ಸುಟ್ಕೊಂಡು ಇರ್ತೀವೋ ಅಪ್ಪ? ಏನು ನಿಮ್ಮ ಲಿವರ್ ಒಳಗೆ ಹಾಕಕ್ಕೆ ಬದ್ದೀವ? ಸರ್ಕಾರ ನಡೀತಿರೋದು ಡ್ರಿಂಕ್ಸ್ ನಿಲ್ಲಿಸ್ಬಿಡ್ತಾರಂತೆ. ನಿಲ್ಲಿಸ್ರಿ ಡ್ರಿಂಕ್ಸ್, ನಿಲ್ಲಿಸಿ ಅಂಗಡಿನಲ್ಲಿ ನಿಲ್ಲಿಸಿ ನಾವು ಕುಡಿದು ಮಲಗಿಸ್ತೀವಿ ಅಂತ ಹೇಳ್ತೀವಿ. ನಮಗೆ ಕೊಬ್ಬರಲ್ಲ, ಭಾಳ ಡಿಸಿಪ್ಲಿನ್ಡ್ ಜನ ನಾವು. ಎಷ್ಟು ದೇಶ ಉದ್ಧಾರ ಮಾಡಿದ್ದೀವಿ ಅಂತ ನಾವು ಈ ಪ್ರಪಂಚದಲ್ಲಿ. ಪ್ರಪಂಚದಲ್ಲಿ ಎಲ್ಲಿ ಹೋಗಿ ಇದೆ ಏನಪ್ಪ? ನಮ್ಮ ದೇಶದಲ್ಲಿ ಮಾತ್ರ ಇದೆಯಾ? ಸುರಪಾನ ಆ ಕಾಲದಿಂದ ಇದೆ ಹಬ್ಬ. ಇವಾಗ ಕರೋನಾ ಬಂದ್ಬಿಟ್ಟು ಯಾವುದೂ ಸಿಗ್ತಾ ಇಲ್ಲ. ಹಿಂಗೆ ಬಿಟ್ಟರೆ ಜನ ಹಂಗೆ ಮಾವಿನಣ್ಣೆಲ್ಲ ಕೊಳ್ತು ಮಾವಿನಣ್ಣೆ ಹಾಕ್ಬಿಟ್ಟು ಕಾಯಿಸ್ಕೊಂಡು ಕುಡಿದ್ಬಿಡ್ತಾರೆ. ಅದಕ್ಕೆ ಕೊಟ್ಬಿಟ್ರೆ ಒಳ್ಳೆಯದು. ಅರೆ ನಾನು ಹೇಳ್ತೀನಿ, ಸುಮ್ಮನೆ ಈ ಡ್ರಿಂಕ್ಸ್ ಬಗ್ಗೆ ಒಂದು ಮರ್ಯಾದೆ ಕೊಡೋ ಅಂತ ಕೆಲಸ ಮಾಡೋಕ್ಕೆ ಇಲ್ಲಿ ಪ್ರಪಂಚದಲ್ಲಿ ಮಾತ್ರ ಹೆಂಡ್ತಿರು ಇವತ್ತು ಯಾಕೆ ಕುಡ್ಕೊಂಬಂದ್ರಿ, ಇವತ್ತು ಯಾಕೆ ಕುಡ್ಕೊಂಬಂದ್ರಿ, ನಾಳೆಯಿಂದ ಕುಡ್ಕೊಂಬರ್ಬಿಡಿ, ನಾಳೆಗೇನು ಚಾಪುತ್ತವ್ರ ಪ್ರತಿದಿನ ನಾಳೆ ಕುಡ್ಕೊಂಬರ್ಬಿಡಿ, ನಾಳೆ ಕುಡ್ಕೊಂಬರ್ಬಿಡಿ, ಇವತ್ತೇ ಲಾಸ್ಟ್ ವಾರ್ನಿಂಗು ಅಂತಾರೆ. ಈ ಹೆಂಡ್ತಿರೆಲ್ಲ ಫುಲ್ ಖುಷಿಯಾಗೋ ಒಂದು ಐಡಿಯಾ ಇಲ್ಲ ರೀ, ಹೋಗ್ರಿ ಬಾರ್ಗೆ ಅನ್ಬೇಕು ಹಂಗೊಂದು ಐಡಿಯಾ ಇಲ್ಲಿ. ಏನು ನಾನು ಬಾರ್ಗೆ ಹೋಗ್ಬಿಟ್ಟು 2,000 ರೂಪಾಯಿ ಕಟ್ಟಿದ ತಕ್ಷಣವೇ ನಮ್ಮ ಹೆಂಡ್ತಿ ಅಕೌಂಟ್ ನಂಬರ್ ಇರಬೇಕೆಲ್ಲ ಬಾರಲ್ಲೂ. ಸರ್ ನಿಮ್ಮ ಹೆಂಡ್ತಿ ಅಕೌಂಟ್ ನಂಬರ್ ಕೊಡಿ ಅಂದ್ರೆ ಒಂದು ಬಾಟ್ಲ್ ಕೊಡೋದು, ಅಕೌಂಟ್ ನಂಬರ್ ಕೊಟ್ಟ ತಕ್ಷಣ 2,000 ಕೊಟ್ಟ ತಕ್ಷಣ 1,000 ಅವಳ ಅಕೌಂಟ್ಗೆ ಹೋಗೋದು. ನಾವು ಒಂದು ಬಾಟ್ಲ್ ತಗೊಂಡ್ರೆ 1,000 ಹೆಂಡ್ತಿ ಅಕೌಂಟ್ಗೆ ಹೆಂಗಿರ್ತದೆ? ನಮ್ಮ ಹೆಂಡ್ತಿ ಮನೆ ರೀ ಹೋಗ್ರಿ, ಸಾಯಂಕಾಲ ಟೈಮ್ ಆಯಿತು, ಹೋಗ್ರಿ ಕುಡಿ ಬಾಟ್ಲ್ ತಗೊಂಬಂದು ಹೋಗಿ, ಯಾಕಂದ್ರೆ ಇವಳೆ ಅಕೌಂಟ್ಗೆ ಹೋಗಿ ಸರ್ ಅದಕ್ಕೆ. ಹಿಂಗಿರ್ತದೆ ಐಡಿಯಾ. ಎಲ್ಲ ಹೆಂಡ್ತಿರ್ಗೂ ದಿವಸ ಸಾಯಂಕಾಲ ಗಂಡಂದ್ರು ಕುಡಿದ ತಕ್ಷಣ ದುಡ್ಡು ಬರ್ತದೆ ಅಂದರೆ ಹೋಗಿ ಹೆಂಡ್ತಿಯಾಗಿ ಮಾಡಲ್ಲ. ಸುಮ್ಮನೆ ನಮ್ಮ ಐಡಿಯಾ, ನಮ್ಮ ಇಡೀ ಅಷ್ಟೇ. ಹ್ಞೂ ಕುಡಿತಾರೆ, ಏನು ಸಿಗದೆ ಹೋದರೆ ಪಾಲಿಷ್ಗೆ ಹುಣ್ಸೆ ಹಣ್ಣು ಹಾಕ್ಬಿಟ್ಟು ಹಿಂಡ್ಕೊಂಡು ಕುಡಿತಾರೆ ಜನ. ಪೆಟ್ರೋಲ್ ಎಲ್ಲ ಕುಡಿದ್ಬಿಡ್ತಾರೆ, ಅದಕ್ಕೆ ಮರ್ಯಾದೆ ಇರೋದು ಕೊಟ್ಬಿಡೋದು ಒಳ್ಳೆಯದು. ನಿಲ್ಬಿಡೋಕ್ಕಾಗಲ್ಲ, ಏನು ಮಾಡ್ತೀರಾ? ಕೊಟ್ಟು ಕೊಟ್ಟು ಅಡಿಕ್ಟ್ ಮಾಡಿಬಿಟ್ಟಾರೆ. ಏನು ಡ್ರಿಂಕ್ಸ್ ಕುಡಿಬೇಡಿ ಕುಡಿಬೇಡಿ ಅಂತಾರೆ, ಬಾಕಿ ಇದು ಕೋಲಾಗಿಲ್ಲ ಎಲ್ಲ ಕೊಡ್ತಿರಲ್ಲ, ಅದೇನು ದೇಹಕ್ಕೆ ಒಳ್ಳೆಯದಾದು ತಂಪ ಆರೋಗ್ಯಕರವ. ಪಿಸಾ ತಿಂತಾರ, ಮೈದಾ ಹೊಟ್ಟೆ ಒಳಗೆ ಹೋಗ್ಬಿಟ್ಟು ಡಾಲ್ದ ತಿಂದು ಎಲ್ಲ ನಮ್ಮೊಂದು ಕ್ಯಾನ್ಸರ್ ಬರ್ತದೆ. ಅದಕ್ಕೆ ಮಾತ್ರ ಅಬ್ಜೆಕ್ಷನ್ ಇಲ್ಲ, ನಮ್ದಕ್ಕೆ ಹಾಕ್ಬಿಟ್ರು ಅಬ್ಜೆಕ್ಷನ್. ಕುಡಿಬೇಡ, ಬಾಕಿ ಎಷ್ಟೊಂದು ವಸ್ತು ಐತೆ ಇದು. ಆ ಮ್ಯಾಂಗೋ ಕಲರ್ದು ಅದೆಲ್ಲ ನಮಗೊಂದು ಡೇಂಜರ್ ಸ್ಪಿರಿಟ್, ಅದನ್ನು
ಅದೆಲ್ಲ ಚಿಕ್ಕ ಮಕ್ಳು, ನಾವು ದೊಡ್ಡವರು ಕೊಡ್ಕೊಂಡು ಹೆಂಗಾರ ಹಾಳಾಗಿ ಹೋಯ್ತೀವಿ, ಚಿಕ್ಕ ಮಕ್ಳಿಗೆಲ್ಲ ಕೊಡ್ತಾರಲ್ಲ ಆ ಕೊಡಬೇಡಿ, ಬರೀ ನಮ್ಮದೇ ಯಾಕೆ ನಿಲ್ಲಿಸ್ತೀರಾ, ಅವ್ರಿಗೆ ನಿಲ್ಲಿಸಿ ನಿಲ್ಲಿಸ್ರಿ. ಇಲ್ಲ, ಒಂದು ಕೆಲಸ ಮಾಡಿ, ಪೈಪ್ ಹಾಕ್ಸ್ಬಿಡ್ರಿ, ಪೈಪ್ ಹಾಕ್ಸ್ಬಿಡ್ರಿ. ಗ್ಯಾಸ್ಗೆ ಪೈಪ್ ಹಾಕಿಸ್ತಾರೆ ಇವಾಗ, ಎಲೆಕ್ಟ್ರಿಕ್ ಎಲ್ಲ ಕನೆಕ್ಷನ್ ಕೊಟ್ಟಿಲ್ವ, ಹಾಗೆ ನಮಗೂ ಒಂದು ಪೈಪ್ ಹಾಕಿಸ್ಬಿಡಿ. ಈ ಕಡೆ ಬಿಸ್ನೀರು ಕೊಳೆ, ತಣ್ಣೀರು ಕೊಳೆ, ಗ್ಯಾಸ್ ಕೊಳೆ, ಆಮೇಲೆ ನಮ್ಮದು ರಮ್ ಬೇಕಾದ್ರೆ ರಮ್ ಕೊಳೆ, ವಿಸ್ಕಿ ಬೇಕಾದ್ರೆ ವಿಸ್ಕಿ ಕೊಳೆ, ಬೀರ್ ಬೇಕಾದ್ರೆ ಬೀರ್ ಕೊಳೆ, ಎಲ್ಲ ಆಚೆಯಲ್ಲಿ ಹೋಯ್ತೀವಿ ನಾವು. ಬಾಂಬ್ ಮುಚ್ಚು ಮನೆಯಲ್ಲೇ ಇರ್ತೀವಿ. ಅವಾಗ ಕೇಳೋದು ಕುಡಿಯೋದು ತಪ್ಪು, ಕುಡಿಬಾರ್ದು, ದೇಹ ಹಾಳಾಗೋಗುತ್ತೆ, ಕಳ್ಳ ಹಾಳಾಗೋಗುತ್ತೆ, ಜೀವನ ಸತ್ತೋಯ್ತೀಯ, ಇರೋಷ್ಟು ದಿವಸ ಚೆನ್ನಾಗಿರು, ದೇವರು ಇಷ್ಟೊಳ್ಳೆ ಕಣ್ಣು ಮೂಗು ಬಾಯಿ ಹೃದಯ ಹಾರ್ಟು ಲಿವರು ಎಲ್ಲ ಕೊಟ್ಟವ್ರೆ, ಅದನ್ನು ಕಾಪಾಡ್ಕೊಂಡಿರಿ, ಸುಮ್ಮನೆ ಇಲ್ದಿರೆಲ್ಲ ಕುಡ್ದು ಹಾಳು ಮಾಡಬೇಡಿ, ಇದೇ ಸತ್ಯ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸುಮ್ಮನೆ ಕುಡ್ಕೊಂಡು ಒಂದಷ್ಟು ಮಾಡಿದೆ, ಕುಡ್ಕರು ಅಂತ ಒಂದು ಜಾತಿ ಹುಟ್ಟಿಲ್ಲ ರೀ, ಒಂದೊಂದು ಶೋಕಿ ಅಷ್ಟೇ, ಆ ಶೋಕಿನ ಸ್ವಲ್ಪ ತಡೆಗಟ್ಟಿ. ಇಂಥ ಸಮಯದಲ್ಲಾದರೂ ಅದನ್ನು ದೂರ ಮಾಡಿಬಿಡಿ. ಕೆಟ್ಟ ಚಟಕ್ಕೆ ಹೋದ ತಕ್ಷಣ ನಮ್ಮ ಚಟ್ಟ ಜಲ್ದಿ ಹೋಗುತ್ತಂತೆ. ಯಾಕೆ ಬೇಕು, ಹೆಂಡತಿ ಮಕ್ಕಳು ಎಲ್ಲರನ್ನೂ ಒಟ್ಟಿಗೆ ಯಾಕೆ ಕರ್ಕೊಂಡು ಹೋಗ್ತೀರಿ, ನೀವು ಹೋಗೋದಲ್ಲದೆ ನಿಮ್ಮ ಆಸ್ತಿ ಗೀಸ್ತಿ ಎಲ್ಲ ಹಾಳಾಗೋಗುತ್ತೆ. ಆದ್ದರಿಂದ ಏನು ಬೇಕಾದರೂ ಹೋಗಲಿ, ನೆಮ್ಮದಿ ಒಂದಿರಲಿ ಮನೆಯಲ್ಲಿ. ನಮ್ಮ ಬುದ್ಧಿ ಕುಡ್ತಾ ಬಂದ ತಕ್ಷಣವೇ ಭಾಳ ಹೈಲೈಟ್ ಆಗುತ್ತೆ ಅನ್ನೋದು 100% ಸುಳ್ಳು, ಇನ್ನು ಮಂದ ಆಗುತ್ತೆ ಅಷ್ಟೇ. ಅದರಿಂದ ನಮ್ಮ ಜೀವನನ ಮಂದ ಮಾಡ್ಕೊಳ್ಳೋದು ಬೇಡ. ಎಲ್ಲರೂ ಮನೆಯಲ್ಲಿ ಸುರಕ್ಷಿತವಾಗಿರಿ, ಕುಡಿಯೋದನ್ನು ಬಿಟ್ಬಿಡಿ, ಆನಂದವಾಗಿರಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.